ಹಾಯ್ ಫ್ರೆಂಡ್ಸ್, ನೀವು ನೋಡುತ್ತಿರುವುದು ಹಂಪಿ ವಿರೂಪಾಕ್ಷ ದೇವಾಲಯ. ಈ ಆಲಯ ಅದರಲ್ಲಿ ಎಷ್ಟೋ ರಹಸ್ಯಗಳನ್ನು ಬಚ್ಚಿಟ್ಟಿದೆ. ಈ ಆಲಯದಲ್ಲಿರುವ ಈ ರಾಜಗೋಪುರದ ನೆರಳು ತಲೆ ಕೆಳಗೆ ಬೀಳುತ್ತಿರುತ್ತದೆ. ಇದು ಏಕೆ ಹೀಗೆ ಆಗುತ್ತಿದೆ ಎಂದು ಯಾವ ಸೈಂಟಿಸ್ಟ್ಗಳು ಕೂಡ ಕಂಡುಹಿಡಿಯಲು ಆಗಲಿಲ್ಲ. ಇದೇ ಆಲಯದ ಒಂದು ಕಡೆ ನಾವು ಈ ಸಂಗೀತದ ಸ್ತಂಭಗಳನ್ನು ಸಹ ನೋಡಬಹುದು. ಇವನ್ನು ನಾವು ಮುಟ್ಟಿದಾಗ ಅವು ನಮಗೆ ತಿರುಗಿ ಸಂಗೀತದಿಂದ ಕೂಡಿರುವ ಸಪ್ತ ಸ್ವರಗಳನ್ನು ಕೇಳಿಸುತ್ತವೆ. ಆದರೆ ಈ ಸ್ತಂಭಗಳಲ್ಲಿ ಯಾವುದಾದರೂ ಮ್ಯೂಸಿಕ್ ಕೊಡುವ ಎಕ್ವಿಪ್ಮೆಂಟ್ಸ್ ಇದ್ದಾವೆಂದು ಸೈಂಟಿಸ್ಟ್ಗಳು ಎಷ್ಟೋ ಪ್ರಯೋಗಗಳನ್ನು ಮಾಡಲು ಎಲ್ಲ ವಿಫಲಕಾರಿಯಾಗಿದ್ದಾವೆ. ಇವು ಯಾವ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಪೂರ್ತಿಯಾಗಿ ಕಲ್ಲಿನಿಂದ ಕೆತ್ತಿರುವುದಷ್ಟೇ. ನಮ್ಮ ಭಾರತ ದೇಶದಲ್ಲಿರುವ ರಹಸ್ಯಗಳಿಗೂ ಅವುಗಳ ಹಿಂದೆ ಇರುವ ನಮ್ಮ ಪೂರ್ವಿಕರ ಜ್ಞಾನಕ್ಕೆ ಉತ್ತರ ಕೊಡುವುದಕ್ಕೆ ಈಗಿರುವ ವಿಜ್ಞಾನಕ್ಕೆ ಆಗುವುದೇ ಇಲ್ಲ. ಅದಕ್ಕೆ ನಮ್ಮ ಭಾರತ ದೇಶವನ್ನು ವಿಶ್ವಗುರು ಎನ್ನುತ್ತಾರೆ.